ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಿಕ್ಷಾ ಪಾತ್ರೆಯನ್ನು ಹಿಡಿದು ದೇಶ ದೇಶ ಸುತ್ತಾ ಇರುವಂತಹ ಪ್ರಪಂಚ ಪರ್ಯಟನೆ ಮಾಡ್ತಾ ಇರುವಂತಹ ಜಿನಿವಾ ಸಭೆಯಲ್ಲಿ ಹೋಗಿ ಉದ್ದಂಡ ನಮಸ್ಕಾರ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಎರಡು ಇಸ್ಲಾಮಿಕ್ ರಾಷ್ಟ್ರಗಳು ಬಾಯಿಗೆ ಬಂದ ಹಾಗೆ ಉಗಿದಿವೆ ಯಾವ ವಯಸ್ಸಿ ಅಂತೇನಿದೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಅದರ ನೇತೃತ್ವವನ್ನು ವಹಿಸಿರುವಂತ ಸೌದಿ ಅರೇಬಿಯಾ ಮತ್ತು ಮೂರು ಅರಬ್ ಡಾಲರ್ ಸಹಾಯ ಮಾಡಿರುವಂತಹ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎರಡೂ ದೇಶಗಳು ಈಗ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿವೆ ಏನು ಎಚ್ಚರಿಕೆಯನ್ನು ಕೊಟ್ಟಿವೆ ಮೊದಲನೆಯದಾಗಿ ನೀವು ನಿಮ್ಮ ಪಕ್ಕದ ರಾಷ್ಟ್ರವಾದಂತಹ ಭಾರತದ ಜೊತೆ ಸಖ್ಯವನ್ನು ಹೊಂದಬೇಕು ನೀವು ಸಹಾಯ ಕೇಳುವುದಕ್ಕಿಂತ ಮುಂಚೆ ನಿಮ್ಮ ದೇಶ ಇದೆಯಲ್ಲ ನಿಮ್ಮ ದೇಶ ಮೊದಲು ಭಾರತದ ಜೊತೆ ಒಳ್ಳೆಯ ಸಖ್ಯವನ್ನು ಹೊಂದಬೇಕು ಮೈತ್ರಿಯನ್ನು ಹೊಂದಬೇಕು ಶಾಂತಿಯುದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ಎರಡನೇ ಕಟ್ಟಪ್ಪಣೆ ಏನಪ್ಪಾ ಮಾತು ಮಾತಿಗೂ ಮಾತು ಮಾತಿಗೂ ಪ್ರಾಪಂಚಿಕ ವೇದಿಕೆಯಲ್ಲಿ ವಿಶ್ವ ವೇದಿಕೆಯಲ್ಲಿ ಕಾಶ್ಮೀರವನ್ನು ಪ್ರಸ್ತಾಪಿಸಬಾರದು ಎರಡನೇದು ಮೂರನೇ ವಿಷಯ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಅನುಚ್ಛೇದ ಮುನ್ನೂರ ಎಪ್ಪತ್ತೆಯನ್ನು ರದ್ದುಗೊಳಿಸಿದೆಯಲ್ಲ ಭಾರತ ಸರ್ಕಾರ ಅದರ ಕುರಿತಾಗಿ ಎಲ್ಲಿ ನೀವು ಚರ್ಚೆಯನ್ನು ಮಾಡಬಾರದು ಈ ರೀತಿಯಾದಂಥ ಕಟ್ಟಪ್ಪಡೆಯನ್ನು ಸ್ಪಷ್ಟವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಗೂ ಸೌದಿ ಅರೇಬಿಯಾ ಸರ್ಕಾರಗಳು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡಿವೆ ಇದನ್ನ ನಾನು ನೀವು ಹೇಳಿದ್ದಲ್ಲ ಎಕ್ಸ್ಪ್ರೆಸ್ ಟ್ರಿಬ್ಯೂನ್ ಎನ್ನುವಂತ ಪಾಕಿಸ್ತಾನದ ಪತ್ರಿಕೆ ಇದನ್ನು ವರದಿ ಮಾಡಿದೆ ಯಾವ ಸ್ಥಿತಿಗೆ ಪಾಕಿಸ್ತಾನ ಬಂದು ನಿಂತಿದೆ ಅಂದ್ರೆ ನೀವು ಏನು ಹೇಳಿದ್ರು ನಾವು ಕೇಳ್ತೀವಂತೆ ಕಟೋರಾ ಹಿಡ್ಕೊಂಡು ಇವರು ಓಡಾಡ್ತಾ ಇದಾರೆ ಭಿಕ್ಷ ಪಾತ್ರೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ನೀವು ಯಾವ ಕಂಡೀಷನ್ ಹಾಕಿದ್ರು ರೆಡಿ ನಾವು ಆದರೆ ನಮಗೆ ಈಗ ದುಡ್ಡನ್ನ ಸಹಾಯ ಮಾಡಿ ಈಗಾಗಲೇ ಸಾಕಷ್ಟು ಇವರಿಂದ ಸಹಾಯವನ್ನು ಪಡೆದಿದ್ದಾರೆ ಪಡೆದಾದ್ಮೇಲೆ ಮತ್ತೆ ಸಹಾಯ ಕೇಳ್ತಾ ಇದಾರೆ ಯಾಕೆಂದ್ರೆ ಇವ್ರ ಹತ್ರ ಫಾರಿನ್ ರಿಸರ್ವ್ ಇಲ್ಲ ಈಗ ಪೆಟ್ರೋಲ್ ಬಂಕ್ ಮುಂದೆ ಸಹಸ್ರ ಸಹಸ್ರ ಗಳು ಕ್ಯೂ ನಿಂತಿರ್ತವೆ ಯಾಕಂದ್ರೆ ನಾಳೆ ಬೆಳಿಗ್ಗೆ ನಮಗೆ ಪೆಟ್ರೋಲ್ ಸಿಗತ್ತೋ ಇಲ್ಲೋ ಅನ್ನುವಂತ ಗ್ಯಾರಂಟಿ ಅಲ್ಲಿಯ ಜನರಿಗೆ ಇಲ್ಲ ಅಲ್ಲಿರುವಂತ ದುಡ್ಡಲ್ಲಿ ಹತ್ತರಿಂದ ಹನ್ನೆರಡು ದಿನಕ್ಕಾಗುವಷ್ಟು ಫಾರಿನ್ ರಿಸರ್ವ್ ಮಾತ್ರ ಇರುವಂತದ್ದು ಅದಾದ ಮೇಲೆ ಯಾವ ಸ್ಥಿತಿಗೆ ಪಾಕಿಸ್ತಾನ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಪಾಕಿಸ್ತಾನ ನಂಬಿದ್ದು ಯಾರನ್ನ ಪಾಕಿಸ್ತಾನ ನಂಬಿದ್ದು ಚೈನಾನ ಚೈನಾ ಮಾತಾಡ್ತಾ ಇಲ್ಲ ಪಾಕಿಸ್ತಾನ ನಂಬಿದ್ದು ಅಮೇರಿಕಾನ ಅಮೆರಿಕ ಲಾಭ ಆದ್ರೆ ಮಾತ್ರ ಪಾಕಿಸ್ತಾನಕ್ಕೆ ಸಹಾಯ ಮಾಡುತ್ತೆ ಎಲ್ಲರೂ ಮಾಡೋದಿಲ್ಲ ಆದ್ರೆ ಪಾಕಿಸ್ತಾನ ಅತಿ ಹೆಚ್ಚು ನಂಬಿದ್ಯಾವುದಂದ್ರೆ ಯಾವಾಗಲೂ ವೈಶ್ವಿಕ ಮಟ್ಟದಲ್ಲಿ ಯಾರ ನೇತೃತ್ವ ಇದು ಬಯಸ್ತಾ ಇತ್ತು ಅಂದ್ರೆ ನಾನೊಂದು ಇಸ್ಲಾಮಿಕ್ ರಾಷ್ಟ್ರ ಆದ್ದರಿಂದ ಇಸ್ಲಾಮಿಕ್ ರಾಷ್ಟ್ರದ ಸಂಘಟನೆ ಏನಿದೆ ಓ ಐ ಸಿ ಅಂತ ಏನು ಹೇಳ್ತೀವಿ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಅಂತ ಏನು ಹೇಳ್ತೆ ಅವರು ನಮ್ಮ ನೇತೃತ್ವವನ್ನು ತೆಗೆದುಕೊಂಡು ನಮಗೆ ಪರಿಹಾರವನ್ನ ಕೊಡಬೇಕು ಭಾರತ ನಮ್ಮ ಕಾಶ್ಮೀರ ವಿಚಾರದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಂತೆ ಅವ್ರು ಹೇಳ್ತಾ ಇರೋದು ನಮ್ಮ ಕಾಶ್ಮೀರದ ಬಗ್ಗೆ ಅವ್ರು ಮಾತಾಡ್ತಾ ಇರೋದು ನಮ್ಮ ಕಾಶ್ಮೀರದ ಭಾಗವನ್ನು ಆಕ್ರಮಿಸಿಕೊಂಡು ಅತಿಕ್ರಮಿಸಿಕೊಂಡು ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ಮಾಡಿಕೊಂಡು ನಮ್ಮ ಕಾಶ್ಮೀರಕ್ಕೂ ತೊಂದರೆ ಮಾಡಿಕೊಂಡು ಅಲ್ಲಿರುವಂತಹ ನಮ್ಮ ಕಾಶ್ಮೀರಕ್ಕೂ ತೊಂದರೆ ಮಾಡಿಕೊಂಡು ಆಜಾದ್ ಕಾಶ್ಮೀರ ಅಂತ ಹೇಳ್ಕೊಂಡು ಇವರು ಯಾವಾಗಲೂ ಸಿಂಪತಿಯನ್ನ ಗಿಟ್ಸ್ಕೊಂಡು ಇವತ್ತು ಇಲ್ಲಿವರೆಗೂ ದೇಶವನ್ನ ನಡೆಸ್ಕೊಂಡು ಬಂದರು ಆದ್ರೆ ಈಗ ನಿನ್ನೆ ನಡೆದಿರುವಂತಹ ವಿದ್ಯಮಾನದಲ್ಲಿ ಸ್ಪಷ್ಟವಾಗಿ ಎರಡು ಯು ಮತ್ತು ಸೌದಿ ಅರೇಬಿಯಾ ಅಲ್ಲಿಯ ರಾಜ ಸ್ಪಷ್ಟವಾಗಿ ಹೇಳಿದ್ರೆ ನಮ್ಮಿಂದ ನಿಮಗೆ ಏನೇ ಸಹಾಯ ಬೇಕಾದ್ರೆ ಮೊದಲು ನೀವು ಭಾರತದ ಜೊತೆ ಒಳ್ಳೆಯ ಸುಮಧುರ ಬಾಂಧವ್ಯವನ್ನ ಮಾಡಿಕೊಂಡು ವಾಪಸ್ ಬನ್ನಿ ಯಾವುದೇ ವೇದಿಕೆಯಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಪ್ರಸ್ತಾಪಿಸ್ಬೇಡಿ ಕಾಶ್ಮೀರ ನಿಮ್ಮದಲ್ಲ ಕಾಶ್ಮೀರ ವಿಚಾರವನ್ನು ಎತ್ತಲೇಬೇಡಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಕಪಾಳ ಮೋಕ್ಷ ಚೆನ್ನಾಗಿ ಪಾಕಿಸ್ತಾನಕ್ಕಾಗಿದೆ ಮುಂದೆ ಏನಾಗುತ್ತೆ ಕಾ ನೋಡೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದು ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ